ಕೇಳ್ತಿದ್ದೀರಾ ಸುವರ್ಣ ಸ್ವಾತಿ ಮುತ್ತು ಸ್ವಾತಿ ಮುತ್ತು ಬಾಯಲ್ಲಿ ಮುತ್ತು ಹೇಳಿ ಕೇಳಿಸ್ಲಿಲ್ವಾ ಬಾಯಲ್ಲಿ ಟೀಚರ್ ಅಮ್ಮ ನಿನಗೆ ಎ ಬಿ ಸಿ ಡಿ ಹೇಳ್ಕೊಡ್ತಾಳೆ ಅಂದ ಮಾತ್ರಕ್ಕೆ ನಿನಗೆ ಇಷ್ಟೊಂದು ಸೊಕ್ಕ ಏನು ಗುರಾಯ್ತಿಯಾ ಯಾರು ಅಮ್ಮ ಈ ಭೈರವನ ಮುಂದೆ ಎಲ್ಲ ಹುಡುಗಡ್ಡಿನೇ ಮತ್ತೆ ಮುತ್ತು ಅವ್ರ ಕೈ ತೆಗಿ ಮುತ್ತು ಹೇಳಿದ್ ಕೇಳಿಸ್ಲಿಲ್ವಾ ಕೈ ತೆಗಿ ಅಂದೆ ತೆಗಿ ಇನ್ನೊಂದು ಸಲ ನಿನಗೆ ಗೊತ್ತಿಲ್ಲದೆ ಅವನನ್ನ ಮುಟ್ಟಿದ್ರು ನಿನ್ನ ನಿಜವಾದ ಬಣ್ಣನ ನಿಮ್ಮ ಮನೆಯವರ ಮುಂದೆ ತೋರಿಸಬೇಕಾಗುತ್ತೆ ಏನಾದ್ರು ರುಕ್ಮಿಣಿ ಏನಿಲ್ಲ ಅಮ್ಮ ಭೈರವ ಅವರ ಜೊತೆ ಮಾತಾಡ್ತಿದ್ದೆ ಮುತ್ತು ಹೇಗೆ ಕಲಿತಿದ್ದಾನೆ ಅಂತ ಕೇಳ್ತಾ ಇದ್ದರು ಮುತ್ತು ಹೋಗಣ ಸುಮ್ಮನಿರು ಏನು ಆಗಲ್ಲ ಕಣ್ಣು ಮುಚ್ಚಿಕೊಂಡು 20 ತನಕ ಏನ್ಸೋ ಕಣ್ಣು ಮುಚ್ಚಿಕೊಂಡು 20 ತನಕ ಏನ್ಸೋ ಆಗೋಯ್ತು 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 ಮುಂದೆ ಕೇಳ್ಸು ಆಗೋಯ್ತು
ಆಯ್ತು 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 ಏನಾಯ್ತು ಮುತ್ತು ನನಗೆ ಗೊತ್ತು ಅವನು ಸುಳ್ಳು ಹೇಳ್ತಿದ್ದಾನೆ ಅವನು ಎಡವಿ ಬಿದ್ದಿಲ್ಲ ಭೈರವ ಹೊಡೆದಿದ್ದಾನೆ ನಿಜ ಗೊತ್ತಾದ್ರೆ ನಾನು ನೊಂದ್ಕೊತೀನಿ ಅಂತ ಏನೇನೋ ಕತೆ ಹೇಳ್ತಿದ್ದಾನೆ ನನ್ನ ಮಗನಿಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ ನಿನ್ನ ಕತೆ ಮುಗಿತು ಇನ್ನು 10 ದಿನ ಕಷ್ಟ ಅನ್ನೋದು ನಿನಗೆ ಹೆಗಲಿರ ಶನಿ 24 ಗಂಟೆನೂ ಜೀವ ಅಂಗೈಲಿ ಇಟ್ಕೊಂಡಿರಬೇಕು ಮತ್ತೇನ್ ಗ್ರಾಚಾರವನ್ನ ಒಪ್ಪಿಸ್ಕೊಂತೋ ಹೊಸದಾಗಿ ಒಪ್ಪಿಸ್ಕೊಳ್ಳೋಂತದ್ದು ಏನೂ ಇಲ್ಲ ಎಲ್ಲ ನಿನ್ನ ಹಣೆಯಲ್ಲಿ ಬರ್ದಾಗ ನಡೀತಾ ಇದೆ ಇದೊಂದು ಹೊಸ ಪೇಜ್ ಅಷ್ಟೇ ಸ್ವತಃ ಬ್ರಹ್ಮ ಎದ್ಬಂದ್ರು ಕೂತ್ಕೊಂಡು ನೀಟಾಗಿ ಓದ್ತಾನೆ ಹೊರತು ಒಂದು ಕಾಮ ಕೂಡ ಚೇಂಜ್ ಮಾಡಲ್ಲ ಅಷ್ಟು ಬೊಂಬಾಟ್ ಆಗಿದೆ ನಿನ್ನ ನಸೀಬು ಇದು ಗೊತ್ತಿರೋ ವಿಚಾರನೆ ಅದನ್ನೇ ಹೇಳಿ ಹೇಳಿ ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯಾ ಇನ್ನು 10 ದಿನ ಜ್ಯೋತಿ ಬರಲ್ಲ ಆ ವಿಚಾರ ಗೊತ್ತಾ ನಿನಗೆ ಹೌದೇನೋ ನನಗೆ ಹೇಳಲೇ ಇಲ್ಲ ನೀನು ಅಪಾಯಿಂಟ್ ಮಾಡ್ಕೊಂಡು ಸಂಬಳ ಕೊಡ್ತಿದ್ರೆ ನಿನಗೆ ಹೇಳಿರೋಳು ಅವಳು ಇಟ್ಕೊಂಡಿರೋದು ಭಾವ ತಾನೇ ಬಾಯಿ ಮುಚ್ಚ ಚಂಡಾಳ ಇಟ್ಕೊಂಡಿರೋದು ಅದು ಇದು ಅಂತ ಹೊಲಸೊಲಸಾಗಿ ಮಾತಾಡಿದ್ರೆ ನಾಲ್ಗೆ ಸೀಳಿ ಉಪ್ಪಿನಕಾಯಿ ಹಾಕ್ಬಿಟ್ಟೆನೋ ಜ್ಯೋತಿ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಸರಿ ಮಾತಾಡಲ್ಲ 10 ದಿನ ಆ ಮರಿ ಪಿಶಾಚಿನ ಹೇಗೆ ಸಂಭಾಳಿಸ್ತೀಯ ಹೇಳು ನನ್ನ ಕೈಲ ಆಗಲ್ಲ ಮೊದಲಿನ ತರ ಅವಳನ್ನ ನೋಡಿಕೊಳ್ಳಕ್ಕೆ ಈಗ ನನ್ನ ಕೈಲ ಆಗಲ್ಲ ಅವಳ ಮೇಲೆ ಇರೋ ಕೋಪಕ್ಕೆ ನಾನು ಅವಳನ್ನ ಏನು ಮಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ ನೀನೇ ನೋಡ್ಕೋ ಆ ಹಾ ಚೆನ್ನಾಗಿ ಹೇಳ್ತೀಯ ನಾನು ನೋಡಿದ್ರೆ ಅಷ್ಟೇ ಅವಳ ನನ್ನನ್ನ ಏನು ಬೇಕಾದರೂ ಮಾಡ್ತಾಳೆ ಅದಲ್ಲ ನನಗೆ ಗೊತ್ತಿಲ್ಲ ನೀನು ನೋಡ್ಕೋಬೇಕಷ್ಟೇ ಅಕ್ಕ ಭಾಮ ಮೊದಲಿನ ತರ ಅಲ್ಲ ಮೊದಲಾಗಿದ್ರೆ ನಾವು ಹೇಳಿದ್ನ ಸ್ವಲ್ಪನಾದರೂ ಕೇಳ್ತಾ ಇದ್ಲು ಈಗ ಜ್ಯೋತಿ ಪ್ರಭಾವ ಬಿದ್ದ ಮೇಲೆ ಅವಳು ತಲೆ ನಿಲ್ತಾ ಇಲ್ಲ ಈ ವಿಷಯ ಇಲ್ಲಿಗೆ ನಿಲ್ಸು ನಾನು ನಿರ್ಧಾರ ಮಾಡಿದ್ದೀನಿ ಏನಂತ ಈ 10 ದಿನ ಭಾಮ ನಿನ್ನ ಜವಾಬ್ದಾರಿ ಆಗಲ್ಲ ಅಂತ ಹೇಳಿದ್ರೆ ಒಂದು ಪೈಸನು ಕೊಡಲ್ಲ ಸರಿ ನೋಡ್ಕೊತೀನಿ ಎಷ್ಟು ಕೊಡ್ತೀಯ ಡೈಲಿ 50 ರೂಪಾಯಿ 50 ರೂಪಾಯಿ ಡೈಲಿ ಟೀ ಕೂಡ ಆಗಲ್ಲ ಟೀ ಯಾಕಾಚ ಕುಡಿತೀಯ ಮನೆಯಲ್ಲೇ ಕುಡಿ ಟೀ ಬಿಡು ಸಿಗರೆಟ್ ಗೆ ನೀನು ಸಿಗರೆಟ್ ಸೇರ್ತೀಯಾ ಈಗಿಲ್ಲ ಆದ್ರೆ ಅವಳನ್ನ ನೋಡೋಕೆ ಶುರು ಮಾಡಿದ ಮೇಲೆ ಸಿಗರೆಟ್ ಬಾಟಲ್ ಎಲ್ಲ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಅದಲ್ಲ ಆಗಲ್ಲ ಸರಿ ಬೇಡ ಅಂದ್ರೆ ಬಿಡು ಅವಳನ್ನ ನೀನೇ ನೋಡ್ಕೋ ಸರಿ 100 ರೂಪಾಯಿ ಕೊಡ್ತೀನಿ 100 ರೂಪಾಯಿ ಅಂತ ಕೆಲಸಕ್ಕೆ ವರ್ಕೌಟ್ ಆಗಲ್ಲ ಅಕ್ಕ ಇದು ನಾಯಿ ಮರಿ ಬೆಕ್ಕಿನ ಮರಿ ನೋಡ್ಕೊಂಡಂಗಲ್ಲ ಇದು ಒಂದು ಮನುಷ್ಯನ ಹೋಲುವಂತ ಹಾವಿನ ವಿಷವುಳ್ಳ ಕೋತಿ ಬುದ್ಧಿರೋ ಒಂದು ಅಪರೂಪದ ಪ್ರಾಣಿ ಅದನ್ನ ನೋಡ್ಕೊಳ್ಳೋದು ಹುಡುಗಾಟ ಅಲ್ಲ ನೋಡಕ್ಕ ಇನ್ ಮುಂದಕ್ಕೆ ನೀನು ಮಾತಾಡಬೇಡ ನಾನು ಮಾತಾಡಲ್ಲ ಡೈಲಿ 100 ರೂಪಾಯಿ ಡೀಲ್ ಓಕೆ ಅಂತ ಹೇಳು ಇವತ್ತು ರಾತ್ರಿಯಿಂದನೇ ಡ್ಯೂಟಿ ಶುರು ಮಾಡ್ತೀನಿ ಓಕೆನಾ ರಮಣ ನಾವು ಮಾತ್ರ ಸರಿಯೇನಪ್ಪ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಅಂತ ಚೌಕಾಸಿ ಮಾಡ್ತಿರೋದು ಒಂದು ವಸ್ತು ಬಗ್ಗೆ ಅಲ್ಲ ನಮ್ಮ ತರ ಇರೋ ಒಂದು ಮನುಷ್ಯನ ಬಗ್ಗೆ ಹಾಗೆ ಯಾಕೆ ತಿಳ್ಕೋತೀಯ ಮನುಷ್ಯ ಅಲ್ಲ ಒಂದು ಅಪರೂಪದ ಪ್ರಾಣಿ ಅಂತ ಅಂದ್ಕೋ ದಿನಕ್ಕೆ 100 ರೂಪಾಯಿ ನೆನಪಿರಲಿ ಸ್ವಾತಿ ಮುತ್ತು
तटे नोड़ा नोड़े ओ एर तट इतकोण फस्ट तट सेकेंड तट इली तटे उड़ीतन मगने तट यो यो अल इलेलो अंदे रमण रमण अंत आंबुलेन्स बोबे हड़द्ले ऐनो आक्सीडेंट आगे अंदे तटे मिस तक ना तक जैकटे बारसला अथवा तिरपे एकोल इलेक् नोड़ ಎಲ್ಲ ಕಡೆ ನೋಡಿದೆ ಕಾಣಿಸ್ತಾ ಇಲ್ಲ ಕತ್ತೆ ತಪ್ಪಿಸ್ಕೊಂಡ್ರೆ ಎಲ್ಲಿರುತ್ತೆ ಮೋಡ್ಗಡು ಹಿಂದೆ ಅಡಿಗೆ ಮನೆ ಸಾಮಾನುಗಳು ಮಿಸ್ ಆದ್ರೆ ಎಲ್ಲಿರುತ್ತೆ ಹೇಳು ಮಿನಿ ಪಿಶಾಚಿ ರೂಮ್ ಅಲ್ಲಿ ಅಯ್ಯೋ 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 ಅವಳು ಮತ್ತೆ ಅವಳು ಚಾಳಿನ ಶುರು ಮಾಡ್ಕೊಂಡೆ ಬಿಟ್ಲಾ ಅವಳು ಚಾಳಿ ಅಲ್ಲ ನಿನ್ನ ದಿನಚರಿ ಶುರುವಾಯಿತು ಅಂತ ಅನ್ಕೋ ಇನ್ಮೇಲೆ ಹೀಗೇನೆ ಜ್ಯೋತಿ ಬರುವವರೆಗೂ ದಿನಕ್ಕೊಂದು ಟಾಸ್ಕ್ ಕೊಡ್ತಾನೇ ಇರ್ತಾಳೆ ತಟ್ಟೆ ನೀನೇನು ಯೋಚನೆ ಮಾಡಬೇಡ ಆ ತಟ್ಟೆ ಎಲ್ಲಿದ್ರು ನಾನು ಹುಡುಕೊಂಡು ಬರ್ತೀನಿ ಏನು 200 ರೂಪಾಯಿ ರೆಡಿ ಮಾಡ್ಕಿಟ್ರು ಹ್ಮ್ ನೀ ಹೇಳ್ತಾ ಇರೋದು ನಿಜನಾ ನಾನಕ್ಕೆ ಸುಳ್ಳು ಹೇಳಿ ಇವತ್ತು ಎರಡು ವಿಷಯ ನೋಡಿದೆ ಒಂದು ಮುಂಬಾಗಿಲ ಹತ್ರ ಅಲ್ಲಿ ನಿಮ್ಮ ತಮ್ಮ ಬಂದ್ರು ಮದಯರದ ಆನೆ ತರ ಈಚರಮನ್ನು ಬಂದ್ರು ಇಲಿ ತರ ಅವರಿಬ್ರು ಕ್ರಾಸ್ ಮಾಡಿದ್ರು ಸ್ಲೋ ಮೋಷನ್ ಅಲ್ಲಿ ಅದೇ ದರ್ಶನ್ ಬರಕ್ಕೆ ತೋರಿಸ್ತಾರಲ್ಲ ಸಿನಿಮಾದಲ್ಲಿ ಹಾಗೆ ಕ್ರಾಸ್ ಮಾಡಿದ್ಮೇಲೆ ಏನಾಯ್ತು ಗೊತ್ತಾ ಟೀಚರಮ್ಮ ಆನೆ ಆದ್ರು ನಿಮ್ಮ ತಮ್ಮ ಇಲಿ ಮರಿ ಆಗೋದ್ರು ಅದೇ ಮ್ಯಾಜಿಕ್ ಶೋಲ್ ತೋರಿಸ್ತಾರಲ್ಲ ಹಂಗೆ ಇನ್ನೊಂದು ವಿಷಯ ಯಾವುದು ನಾನು ಅದನ್ನ ಪೂರ್ತಿ ನೋಡಿಲ್ಲ ಅಚ್ಚಕಟ್ಟಾಗಿ ನೋಡಿದ ಇಷ್ಟೇ ನಿಮ್ಮ ತಮ್ಮ ಗೋಡೆ ಗಂಟಕೊಂಡು ಹಂಗೆ ಕೆಳಗೆ ಇಳಿದೋದ್ರು ಆಮೇಲೆ ಎದ್ದು ನಿಂತ್ಕೊಂಡು ನೋಡಿದೆ ಮಳೆಯಲ್ಲಿ ನೆಂದಿರೋ ಒಳ್ಳೆ ಉಂಜು ತರ ಇದ್ದರು ಆಗ ಟೀಚರ್ ಅಮ್ಮ ಎರಡು ಮರಿಗಳಿರೋ ಹುಲಿ ತರ ಕಾಣ್ತಿದ್ರು ಎರಡು ಮರಿಗಳಿರೋ ಹುಲಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತೋ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಸಾಕು ಭೈರವನ ಬಗ್ಗೆ ಇದೆಲ್ಲ ನಂಬೋದೇ ಕಷ್ಟ ಅವನು ಭಯಂಕರ ಬಳ್ಳಿ ಅಂತ ಕಾಣೋ ಚಿಕ್ಕ ಹುಡುಗಿ ಇವನ ಮುಂದೆ ಏನು ಅಲ್ಲ ಇರಬಹುದು ಆದ್ರೆ ಅವರೇ ಇವತ್ತು ಟೀಚರ್ ಅವನ ಮುಂದೆ ಏನು ಇಲ್ಲದಂಗ ಆಗಿ ಹೋಗ್ಬಿಟ್ರು ನಾನು ನಿಮಗೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಅವರನ್ನ ಇನ್ಮೇಲೆ ಭೈರವ ಅಂತ ಕರಿಬೇಡಿ ಭ ಅನ್ನ ಸೌಂಡಿಗೆ ಅವರ ಜೀವ ಹಾರೋಗಿ ಬಿಡುತ್ತೆ ಉಚ್ಚ ಬಾಯಿ ಅವನು ಈ ರೀತಿ ನಡ್ಕೊಂಡಿದಾನೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇರಲೇಬೇಕು ನಾನು ಅವನ್ನ ಕೇಳ್ತೀನಿ ಅವರಿಗೆ ಯಾಕೆ ಕೇಳಬೇಕು ನನ್ನನ್ನೇ ಕೇಳಿ ಹೇಳ್ತೀನಿ ಒಂದೇ ಕಾರಣ ನಾಳೆನು ಜೀವಂತ ಉಳಿಬೇಕಲ್ಲ ಸಾಕು ಸುಮ್ಮನೆ ಸುಗ್ರೀವ ಭೈರವನಿಗೆ ಹೋಗಿ ಹೇಳು ನಾನು ಅವನ್ನ ಮಾತಾಡಿಸಬೇಕು ಅಂತ ಸ್ವಾತಿ ಮುತ್ತು ಕರ್ದ್ರ ಅವಳು ನಿನಗೆ ಮೊದಲಿಂದಲೂ ಗೊತ್ತಾ ಯಾರು ಸುಕ್ಮಣಿನ ಅವಳೇ ಅವಳಿಗೆ ಒಂದು ಗತಿ ಕಾಣಿಸು ಅಂದ್ರೆ ನಿನ್ನ ಕೈಯಲ್ಲಿ ಇನ್ನೂ ಆಗಲಿಲ್ವಲ್ಲ ಯಾಕೆ ಅದು ಅದು ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದೀಯಾ ಏನಾಗಿದೆ ನಿನಗೆ ನಿನ್ನ ಮೇಲೆ ನಾನು ಇಟ್ಟ ನಂಬಿಕೆನ
ನಿನ್ನ ಸುಳ್ಳು ಅಂತ ನಿರೂಪಿಸ್ತಾ ಇದೀಯಾ? ಅವಳಿಗೆ ಭಯ ಹುಟ್ಟಿಸು ಅಂದ್ರೆ ಅವಳಿಗೆ ನೀನೇ ಭಯ ಪಡ್ತೀಯ ಅಂತಲ್ಲ. ನಿನ್ನ ಕೈಯಲ್ಲಾಗಲ್ಲ ಅಂದ್ರೆ ಹೇಳು, ನಾನೇ ಮಾಡ್ತೀನಿ. ಅದು ಆಗಲ್ಲ ಅಣ್ಣ. ಕತೆ ಹೇಳಬೇಡ. ನನಗೆ ಬೇಕಾಗಿರೋದು ಆ ರುಕ್ಮಿಣಿಯ ತಲೆ ದಂಡ. ದಿನೇ ದಿನೇ ಅವಳ ಮತ್ತು ಈ ಮನೆ ಸಂಬಂಧ ಗಾಢವಾಗ್ತಿದೆ. ಮುತ್ತು ಜೊತೆ ಎಗ್ಗೂ ಸಿಕ್ಕಿಲ್ದೆ ಲಲ್ಲೆ ಹೊಡಿತಾ ಇರ್ತಾಳೆ. ಯಾಕೆ? ಅವಳಿಗೆ ಭಯ ಅನ್ನೋ ಪದದ ಅರ್ಥ ಗೊತ್ತಿಲ್ವಾ? ನಿನ್ನನ್ನು ನೋಡಿದ ಮೇಲೂ ಅವಳಿಗೆ ಅರ್ಥ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಭಯ ನಿನ್ನಲ್ಲಿದೆ ಅಂತ ನಾನು ತಿಳ್ಕೋಬೇಕಾ? ಅವಳ ಬಾಯ್ ಮಾತಿಗೆ ಹೆದರೋಳಲ್ಲ, ಗನ್ ಪಾಯಿಂಟಿಗೂ ಜಗ್ಗೋಳಲ್ಲ. ನೀನ್ ಆವತ್ ಹೇಳ್ದಾಗೆ ಅವಳ ಧೈರ್ಯದ ಮೂಲ ಬೇರೆಲ್ಲೋ ಇದೆ. ಅದನ್ ಪತ್ತೆ ಹಚ್ಚಿ ಬೇರೆ ಸಹಿತ ಕಿತ್ತೆಸೆಯೋಕೆ ಸ್ವಲ್ಪ ಕಾಲಾವಕಾಶ ಬೇಕು. ಎಷ್ಟು ಕಾಲಾವಕಾಶ ಬೇಕು? ಅವಳು ಮುತ್ತುನ ಕೈ ಹಿಡಿಯೋ ತನಕನ? ನಾಳೆ ಅಜ್ಜಿ ಮೈಸೂರಿಗೆ ಹೊರಡ್ತಾ ಇದ್ದಾರೆ, ವಾಪಸ್ ಬರುವಾಗ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಮುಂದೆ ಅವಳು ನಮ್ಮ ಮನೆ ತುಂಬಿಸ್ಕೊಳ್ತಾರೆ. ಅವಳು ಸೇರಲ್ಲಿ ಓದಿಯೋದು ಅಕ್ಕಿಯಾಗಿರಲ್ಲ, ನನ್ನ ನಿನ್ನ ಭವಿಷ್ಯ ಆಗಿರುತ್ತೆ. ನೀನು ಅವಳ ನಮ್ಮ ಮನೆ ತುಂಬಿಸ್ಕೊಳ್ಳೋ ತನಕ ಯೋಚಿಸ್ತಿದ್ಯಾ? ಆದ್ರೆ ನಾನು ಜಾತ್ಕ ಈ ಮನೆಗೆ ಬರಬಾರ್ದು, ಹಾಗ್ ಮಾಡ್ತೀನಿ. ಖುಷಿಯಾಗಿರೋ ಹಾಗಿದೆ, ಬನ್ನಿರು ಕೋರೆ. ಇದೇ ನೀವು ಇವ್ನಿಗೆ ಹೇಳ್ಕೊಟ್ಟಿರೋದು ನನ್ನನ್ನು ನನ್ನ ಗಂಡನ್ನು ತಳ್ಳು ಅಂತ? ನಾನು ಅವನಿಗೆ ಹೇಳ್ಕೊಟ್ಟಿರೋದು ಅದನ್ನಲ್ಲ, ನಾನು ಹೇಳ್ಕೊಟ್ಟಿರೋದು ಏನು ಅಂದ್ರೆ ಅವನು ಯಾರಿಗೂ ತನ್ನ ಕಾಲು ಎಳೆಯೋದಕ್ಕೆ ಬಿಡಬಾರ್ದು ಅಂತ. ನನ್ನ ಪ್ರಕಾರ ನೀವು ಇದನ್ನ ಕಲಿಬೇಕು, ಅವಾಗ ನಿಮ್ ಬಾಳ್ ಚೆನ್ನಾಗಿರತ್ತೆ. ಅವ್ರೇನ್ ಹೇಳ್ತಿದ್ದಾರೆ ಅಂತ ನಾನೇ ಹೇಳ್ತೀನಿ. ನಿನ್ ಗಂಡಂಗೆ ನಿನ್ ಮೇಲೆ ತುಂಬಾ ಪ್ರೀತಿ ಬರೋ ಸಮಯದಲ್ಲಿ ಏನಂತಾನೆ? ಪ್ರೀತಿ ಬರೋ ಸಮಯ ಅಲ್ಲ, ಕೋಪ ಬಂದಾಗ. ಏ, ಪ್ರೀತಿ ಕೋಪದ ವ್ಯತ್ಯಾಸ ಇವಳು ಗೊತ್ತಿಲ್ಲ. ನೀನ್ ಹೇಳು, ಪ್ರೀತಿ ಬಂದಾಗ ನಿನ್ ಗಂಡ ಏನ್ ಹೇಳ್ತಾನೆ? ತೆಗೆದ್ಬಿಟ್ಟ ಅಂದ್ರೆ ನೋಡಿದ್ರಾ, ಇದೆ ಪ್ರೀತಿಗೂ ಕೋಪಕ್ಕೂ ಇರೋ ವ್ಯತ್ಯಾಸ. ಮುಂದಿನ ಸಲ ಅವನ್ ಆತರ ಹೇಳ್ದಾಗ ಅಂತ ಅಳದ್ ಬಿಟ್ಟು ನೀನೇ ಒಂದ್ ತೆಗೆದ್ ಬಿಟ್ಬಿಡ್ಬೇಕು.
ಅವಾಗ ನಿನ್ ಬಾಳಿ ಇನ್ನೂ ಚೆನ್ನಾಗಾಗುತ್ತೆ. ಹೌದಾ? ಬಾರಿ ಏನೇನೋ ಹೇಳ್ತಿದ್ಯಲ್ಲ ನೀನು. ನಿಮಗ್ ಗೊತ್ತಾಗಲ್ಲ ಟೀಚರ್, ಇವಳಿಗೆ ಇದೇ ಜಾಸ್ತಿ ಆಯ್ತು. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ. ಟೀಚರ್ ಅಮ್ಮ, ನಾನೇನಾದ್ರೂ ತೆಗೆದ್ ಬಿಟ್ರೆ ಅವ್ರಿಗೆ ನೋವಾಗಲ್ವಾ? ಈಗ ಗೊತ್ತಾಯ್ತಲ್ಲ. ಸ್ವಾತಿ ಮುತ್ತು